ಪ್ರಮೋಷನ್ ಗೆ ಬಂದಿರುವ ರಶ್ಮಿಕಾ ಮಂದಣ್ಣ ಕನ್ನಡ ಸಿನಿಮಾಗಳ ಪ್ರಮೋಷನ್ ನಲ್ಲಿ ಸೈಲೆಂಟ್ ಆದ ರಶ್ಮಿಕಾ ಸೀಕ್ರೆಟ್ ತಾವು ನಟಿಸಿರುವ ಸಿನಿಮಾ ತೆರೆಗೆ ಬರ್ತಾ ಇದೆ ಎಂದ್ರೆ ನಟ ನಟಿಯರು ಚಿತ್ರಮಂದಿರಕ್ಕೆ ತೆರಳಿ ಅಭಿಮಾನಿಗಳ ಜೊತೆ ಫಸ್ಟ್ ಡೇ ಫಸ್ಟ್ ಶೋ ನೋಡುವುದು ಸಂಪ್ರದಾಯ ಸ್ಯಾಂಡಲ್ವುಡ್ನಲ್ಲಂತೂ ಈ ಸಂಪ್ರದಾಯ ಮೊದಲಿನಿಂದಲೂ ನಡೆದುಕೊಂಡು ಬಂತೆ ಗಾಂಧಿನಗರವನ್ನ ದೇವಾಲಯದಂತೆ ಕಾಣುವ ಕಲಾವಿದರು ಮೊದಲ ಶೋಗೆ ಹಾಜರಾಗಿರುತ್ತಾರೆ ನಿನ್ನೆ ತೆರೆಕಂಡ ಪೊಗರು ಸಿನಿಮಾದಲ್ಲೂ ಅಷ್ಟೇ ನಟ ಧ್ರುವ ಸರ್ಜಾ ಗಾಂಧಿನಗರದಲ್ಲಿ ನರ್ತಕಿ ಚಿತ್ರಮಂದಿರಕ್ಕೆ ತೆರಳಿ ಅಭಿಮಾನಿಗಳ ಜೊತೆ ಸಿನಿಮಾ ನೋಡಿದ್ದಾರೆ ಆದರೆ ಅಲ್ಲೆಲ್ಲೂ ರಶ್ಮಿಕಾ ಮಂದಣ್ಣ ಕಾಣಿಸಿಕೊಂಡೇ ಇಲ್ಲ ಹೌದು ರಶ್ಮಿಕಾ ಮಂದಣ್ಣ ಈಗ ಕನ್ನಡದ ನಟಿಯಾಗಿ ಮಾತ್ರ ಉಳಿದಿಲ್ಲ ತೆಲುಗು ಚಿತ್ರರಂಗದಲ್ಲಿ ಗುರುತಿಸಿಕೊಂಡಿರುವ ಅವರು ಹೈದರಾಬಾದ್ನಲ್ಲೇ ಹೆಚ್ಚು ಸಮಯ ಕಳೆಯುತ್ತಾರೆ ಇದರ ಜೊತೆಗೆ ಬಾಲಿವುಡ್ ಸಿನಿಮಾದಲ್ಲೂ ರಶ್ಮಿಕಾ ಬಿಸಿಯಾಗಿದ್ದಾರೆ ರಶ್ಮಿಕಾಗೆ ಕೈತುಂಬಾ ಸಿನಿಮಾಗಳು ಇವೆ ಬೇರೆ ಬೇರೆ ಚಿತ್ರದ ಶೂಟಿಂಗ್ನಲ್ಲಿ ಅವರು ಬಿಸಿ ಇರ್ತಾರೆ ಹೀಗಾಗಿ ಅವರು ಫಸ್ಟ್ ಡೇ ಫಸ್ಟ್ ಶೋಗೆ ಬರಲು ಸಾಧ್ಯವಾಗಿಲ್ಲ ಎಂದಿಟ್ಟುಕೊಳ್ಳೋಣ ಆದರೆ ರಶ್ಮಿಕಾ ಕಡೆಯಿಂದ ಟ್ವಿಟ್ಟರ್ನಲ್ಲಿ ಪೊಗರು ಸಿನಿಮಾದ ಬಗ್ಗೆ ಇತ್ತೀಚಿನ ದಿನಗಳಲ್ಲಿ ಒಂದೇ ಒಂದು ಪೋಸ್ಟ್ ಬಿದ್ದಿಲ್ಲ ಇನ್ಸ್ಟಾಗ್ರಾಮ್ನಲ್ಲಿ ಒಂದೇ ಒಂದು ಸ್ಟೇಟಸ್ ಕೂಡ ಹಾಕಿಕೊಂಡಿಲ್ಲ ಕೊನೆಯ ಪಕ್ಷ ಇಂದು ಸಿನಿಮಾ ರಿಲೀಸ್ ಆಗ್ತಾ ಇದೆ ಅಭಿಮಾನಿಗಳು ಸಿನಿಮಾ ನೋಡಿ ಎಂದು ಇನ್ಸ್ಟಾಗ್ರಾಮ್ನಲ್ಲಿ ಒಂದು ಸ್ಟೇಟಸ್ ಆದರೂ ಹಾಕಬಹುದಿತ್ತಲ್ಲ ಎನ್ನುವುದು ಕೆಲವರ ಅಭಿಪ್ರಾಯ ಇತ್ತೀಚೆಗೆ ರಶ್ಮಿಕಾ ನಟನೆಯ ಟಾಪ್ ಟಕ್ಕರ್ ವಿಡಿಯೋ ಸಾಂಗ್ ರಿಲೀಸ್ ಆಗಿತ್ತು ಈ ವಿಡಿಯೋ ನೋಡಿ ಎಂದು ರಶ್ಮಿಕಾ ಮಂದಣ್ಣ ತುಂಬಾನೇ ವಿನಮ್ರವಾಗಿ ಅಭಿಮಾನಿಗಳ ಬಗ್ಗೆ ಕೋರಿಕೊಂಡಿದ್ರು ಹೀಗಿರುವಾಗ ಕನ್ನಡದ ಸಿನಿಮಾ ರಿಲೀಸ್ ಆಗ್ತಾ ಇದ್ರು ಅವರು ಒಂದೇ ಒಂದು ಪೋಸ್ಟ್ ಹಾಕದೇ ಇರುವುದು ಏಕೆ ಎನ್ನುವ ಪ್ರಶ್ನೆಯನ್ನ ಅನೇಕರು ಕೇಳ್ತಾ ಇದ್ದಾರೆ ಹೌದು ಕನ್ನಡತಿ ರಶ್ಮಿಕಾ ಮಂದಣ್ಣನ ಈ ವರ್ತನೆ ಸ್ಯಾಂಡಲ್ವುಡ್ ಸಿನಿ ಪ್ರಿಯರಿಗೆ ನಿರಾಸೆ ಹುಟ್ಟಿಸಿದಂತೂ ಸುಳ್ಳಲ್ಲ ಅಂಜು ಮೈ ಮೂವಿ ಬಜಾರ್ ಬೆಂಗಳೂರು